ಇನ್ನು ವಿಧಾನ ಪರಿಷತ್ ಚುನಾವಣೆ ಸವಾಲಾಗಿ ಸ್ವೀಕರಿಸಿದ ಹೆಬ್ಬಾಳ್ಕರ್ ಟಿಕೆಟ್ ಘೋಷಣೆಗೂ ಮುನ್ನವೇ ಸಹೋದರನ ಪರ ಪ್ರಚಾರ ನಾನು ಪ್ರತಿಯೊಂದು ಚುನಾವಣೆ ಸವಾಲಾಗಿ ಸ್ವೀಕರಿಸುತ್ತೇನೆ ಹಾನಗಲ್ ಫಲಿತಾಂಶದಂತೆ ಇಲ್ಲಿಯೂ ಗೆಲ್ಲುವ ವಿಶ್ವಾಸ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾನಗಲ್ ಫಲಿತಾಂಶದಂತೆ ಇಲ್ಲಿಯೂ ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳ್ತಾರೆ ಜಿಲ್ಲೆ ನಾಯಕರ ಆಶೀರ್ವಾದದಿಂದಲೇ ಸೋದರನಿಗೆ ಟಿಕೆಟ್ ನಾಳೆ ಅಥವಾ ನಾಡಿದ್ದು ಬಿ ಫಾರ್ಮ್ ಕಳಿಸೋದಾಗಿ ಹೇಳಿದ್ದಾರೆ ಐದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಬೆಳಗಾವಿ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ಎರಡು ಸ್ಥಾನಗಳಿಗಾಗಿ ಚುನಾವಣೆ ನಡೆಯಲಿದೆ ಟಿಕೆಟ್ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಪ್ರಚಾರದ ಬರಾಟೆ ಜೋರಾಗಿದೆ ಈಗಾಗಲೇ ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಚಂದ್ರರಾಜ್ ಹೆಟ್ಟಿಯವರು ಪ್ರಚಾರವನ್ನು ಆರಂಭಿಸಿದ್ದಾರೆ ಈ ಬಗ್ಗೆ ಮಾತಾಡಲು ಚಂದ್ರರಾಜ್ ಹೆಟ್ಟಿಯವರ ಅಕ್ಕವರಾದಂತಹ ಶಾಸಕಿ ಲಕ್ಷ್ಮೀ ಬಾಳ್ಕರ್ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ಮೇಡಮ್ ಈಗ ಕಾಂಗ್ರೆಸ್ ಟಿಕೆಟ್ಗಾಗಿ ಏನು ವಿಶೇಷವಾಗಿ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ಟಿಕೆಟ್ಗಾಗಿ ಜಿಲ್ಲೆಯ ಘಟಾನುಘಟಿ ನಾಯಕರೇ ಅರ್ಜಿ ಸಲ್ಲಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹೋದರನಿಗೆ ಟಿಕೆಟ್ ತಂದು ಕೊಡ್ತಾರಾ ಇಲ್ವಾ ಎಂಬ ಬಗ್ಗೆ ಚರ್ಚೆ ನಡೆದಿತ್ತು ಕೊನೆಗೂ ನೀವು ತಮ್ಮನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆದ್ರೆ ಏನು ಹೇಳ್ತೀರಿ ಜಿಲ್ಲೆಯ ಪ್ರತಿಯೊಬ್ಬ ನಾಯಕರ ಆಸೆ ಮೇರೆಗೆ ಪ್ರತಿಯೊಬ್ಬ ನಾಯಕರ ಆಶೀರ್ವಾದದಿಂದ ಇವತ್ತು ನನ್ನ ಸಹೋದರನಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಏನು ಹೇಳ್ತಾರೆ ನಿಮಗೆ ಟಿಕೆಟ್ ಆಗಿದೆ ನೀವು ಕೆಲಸ ಮಾಡಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ ಬಿ ಫಾರ್ಮನ್ನು ಮೋಸ್ಟ್ಲಿ ನನ್ನ ಪ್ರಕಾರ 19 ನಾಳೆ ಅಥವಾ ನಾಡಿದ್ದು ನಮಗೆ ಬಿ ಫಾರ್ಮನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಘಟಾನುಘಟಿಗಳು ಅಂತ ಹೇಳಿದ್ರಲ್ಲ ಅವರೆಲ್ಲ ನಮ್ಮ ಮಾರ್ಗದರ್ಶಕರು ಅವರೆಲ್ಲ ನಮಗೆ ಆಶೀರ್ವಾದ ಮಾಡಿದಾಗಲೇ ಪಕ್ಷದ ಒಮ್ಮತದ ಅಭ್ಯರ್ಥಿ ಅಂಥೇಳಿ ನನ್ನ ತಮ್ಮನ್ನು ಆಶೀರ್ವಾದ ಆಗಿದೆ ಸೊ ಅವರನ್ನು ಹಿಂದಕ್ಕೆ ತಗೊಂಡು ಬಂದಿದ್ದೀನಿ ಅಂತ ಅವರ ಮನಸ್ಸಿನಲ್ಲೂ ಭಾವನೆ ಇಲ್ಲ ಎಲ್ಲರ ಸಹಕಾರದಿಂದ ಈ ಟಿಕೆಟ್ ಘೋಷಣೆ ಆಗಿದೆ ಗೋಕಾಕ್ ಉಪಚುನಾವಣೆ ಆಯಿತು ಬೆಳಗಾವಿ ಲೋಕಸಭೆ ಉಪಚುನಾವಣೆ ಆಯಿತು ಇದಾದ ಬಳಿಕ ಅದಕ್ಕಿಂತಲೂ ಈ ಚುನಾವಣೆ ರಂಗೇರಲಿದೆ ಎಂಬ ಮಾತುಗಳು ಜಿಲ್ಲಾ ರಾಜಕಾರಣ ವಲಯದಲ್ಲಿ ರಾಜ್ಯ ರಾಜಕಾರಣ ವಲಯದಲ್ಲಿ ಕೇಳಿಬರುತ್ತೆ ಪ್ರತಿಯೊಂದು ಇಲೆಕ್ಷನ್ ಕೂಡ ರಂಗೇರುತ್ತೆ ಅದು ಕಾರ್ಪೊರೇಷನ್ ಇಲೆಕ್ಷನ್ ಆಗಲಿ ಅಥವಾ ಯಾವುದೇ ಇಲೆಕ್ಷನ್ ಆಗಲಿ ಅದರಲ್ಲೂ ಇದು ತುಂಬ ದೊಡ್ಡ ಇಲೆಕ್ಷನ್ನು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥ ಇಲೆಕ್ಷನ್ನು ಎಲ್ಲರೂ ಇದರಲ್ಲೇ ಆ್ಯಕ್ಟಿವ್ ಆಗಿ ಎಲ್ಲ ಜನಪ್ರತಿನಿಧಿಗಳು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಕಾರ್ಪೊರೇಟರ್ಸ್ ಇರ್ಬೋದು ಚುನಾಯಿತ ಪ್ರತಿಯೊಬ್ಬರೂ ಕೂಡ ಇನ್ವಾಲ್ವ್ ಆಗುವಂಥ ಈ ಒಂದು ಚುನಾವಣೆ ರಂಗೇರುತ್ತೆ ಖಂಡಿತವಾಗ್ಲೂ ರಂಗೇರುತ್ತೆ ಗೋಕಾಕ್ ವಿಧಾನಸಭಾ ಉಪಚುನಾವಣೆ ಆಯಿತು ಉಪಚುನಾವಣೆಯಲ್ಲಿ ನಿಮ್ಮದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಇದ್ದಂತಹ ಲಖನ್ ಜಾರಕಿಹೊಳಿಯವರು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಪಕ್ಷದ ವಿರುದ್ಧವೇ ಸ್ಪರ್ಧೆ ಮಾಡ್ತಿದ್ದಾರೆ ಸೊ ಏನು ಹೇಳ್ತೀರಾ ಈ ಒಂದು ಕ್ವಶನ್ಗೆ ಬಹುಶಃ ಸತೀಶ್ ಅಣ್ಣ ಜಾರಕಿಹೊಳಿಯವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ಸುಮಾರು ದಿನಗಳ ಹಿಂದೆ ಸೊ ಇದ್ರ ಬಗ್ಗೆ ನಾನೇನು ಮಾತನಾಡಲಿಕ್ಕೆ ಬಯಸೋದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್